Yeah, I'm getting big ass here. ನಂದು ಬನ್ನಿ, ನಾನೇ ಡ್ರಾಪ್ ಕೊಡ್ತೀನಿ. ಅಮ್ಮ ವೆಂಡ್ರ ಹತ್ರ ಪೇಪರ್ನ ರೆಡಿ ಮಾಡ್ಕೊಂಡು ರಿಜಿಸ್ಟರ್ ಆಫೀಸ್ ಹತ್ರ ಬಂದ್ಬಿಡಿ. ನಾವು ಊಟ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀವಿ. ನಿಮ್ಮ ಲೆವೆಲ್ಗೆ ಕಾರ್ ರೆಡಿ ಆಗಿದೆ. ನಿಮಗ್ ತಿನ್ನೋದೇ ಬಂದಿರೋದು. ಬಂಗಾರಪ್ಪ ಹಣ ತಗೊಂಡು ಆಫೀಸ್ ಹತ್ರ ಬಂದ್ಬಿಡು. ಆಯ್ತು ನಾನು ಹೇಳಿ, ನಾನು ಆಫೀಸ್ ಹತ್ರ ಕಾಯ್ತಾ ಇದ್ದೆ. ಕೆಪ್ಪಿನ ನೋಡ್ತಾ ಇದ್ರೆ ಒಂಥರ ಕಣ್ಣ. ಸರಿ, ಹಂಗಾದ್ರೆ ಕೆಪ್ಪಿಗೂ ನಿಮ್ಗೂ ಈ ಹೋಟೆಲ್ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ. ಎಂಗೇಜ್ಮೆಂಟ್ ಅನ್ನಕ್ಕೆ ನಾವು ಎಂಗೇಜ್ಮೆಂಟ್ ಕೆಂಪಿ ನಮ್ ದಣಿಯವನ್ನ ಕೈಡೇಕ ನಿನ್ಗೆ ಒಪ್ಪೇನಾ? ಏನನ್ನೇ ಕೆಂಪಿ ಹೇಳ್ತೀಯಲ್ಲ, ಅದ ಕಾರಣ ಮಗನ ಇನ್ನೊಂದ್ಸರಿ ಕೆಂಪಿ ಗಿಂಪಿ ಅಂತ ಕರೆ ಕೊಡ್ತಾರೆ. ಇವತ್ತು ಇವತ್ತಿನಿಂದ ನಿಮ್ಗೂ ಯಜಮಾನಿ. ನಿಮ್ಮ 450 ಅಡಿ ಬೋರಿಂದ ನೀರೇ ಎತ್ತಿ ಎಸಿಬೇಕಾದ್ರೆ ನಮ್ ಸಹಾಯ ಬೇಕು. ನಿಮ್ ತೋಟದಲ್ಲಿ ಬೆಳೆ ಬೆಳೆಯೋದಕ್ಕೆ ನಮ್ ಸಹಾಯ ಬೇಕು. ಕೆಂಪೆ ಲಗ್ನದ ವಿಚಾರ ಕೇಳಿಲ್ಲ? ಏನಿಲ್ಲ ದಣಿಗಡೆ, ಯಾವ್ದಕ್ಕೂ ಒಂದ್ಸತಿ ಮದ್ವೆ ಆಗಕ್ಕೂ ಮುಂಚೆ ಚಂದಾಗಿ ಯೋಚನೆ ಮಾಡಿ. ಅಲ್ಲ ಮುಂದೆ ಏನಾದ್ರು ಎಡವಟ್ ಗಿಡವಟ್ ಆಗ್ಬಿಟ್ಟದ್ರು ಅಂತ ಜೀವನ ಪರ್ಯಂತ ಬರೀ ನೋಡ್ಕೊಂಡೆ ಕೂತಾರೆ. ಐವತ್ತಡಿ ಬೋರಿಂದ ನೀರು ಬಂದರೆ 850 ಅಡಿ ಬೋರಿಂದ ನೀರ್ನ ಎತ್ತಿ ಎಸಿಬೇಕೆ ನಾನಿಲ್ವಾ? ಮನ ಕಾಪಾಡು, ಮನ ತಡಿ ನಿಂತಿದೆಯಲ್ಲ ನಡೀಲ ನಡೀಲ. ಬೋರಲ್ಲಿ ನೀರ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಬೋರ್ಲ್ ನೀರ್ ನಿಮ್ಗೆಲ್ಲ ಡೌಟ್ ಏನಿಲ್ಲ. ಇವತ್ತೇ ಬಾಂಬೆ ಹೋಗಿ ಒಂದ್ ಹೊಸ ತಕ ಒಂದ್ ಹಾಕಿ ಅದ್ ಹಾಕಿದ್ರೆ ಸಾಕು. ಒಂದ್ಸಲ ಬಸ್ ಮಾಡಿದ್ರೆ ಸಾಕು, ಅದು ಕದಿಯೇ ಮೋಟ್ರೆ ತುಕ್ಕಿಡ್ಕೊಂಡು ನಿಂತೈತೆ. ಯಾವ ಸುತ್ತಂದ್ರು ಸ್ಟಾರ್ಟ್ ಆಗ ಯಾವ ಲಕ್ಷಣನು ಕಾಣ್ತಾ ಇಲ್ಲ. ಬಾಂಬೆಯಿಂದಲ್ಲ ಮಾತೂರ್ ಕಂಪ್ನಿ ತಂದ ಹಾಕುವ ಮೋಟ್ರ್ ಕೂತು ಕೂತಾಗದ. ನಮಗೂ ಅದೇ ಯೋಚನೆ ಆಗಿರೋದು. ನೀವು ಇನ್ನು ಮದುವೆನೇ ಅನಿಲ್ಲ ಅಂತಕ್ಕೆ ಮಾಡ್ಕಂದಂಗೆ ಹೇಳ್ತೀರಾ? ಒಂದಿನ ಬಾಳ್ದನೆ ಓಡೊಂಟೋಗ್ತಾರೆ ಅಂತ ಆದ್ರೆ ನಿಂದೇನಪ್ಪ ಕೆಂಪಕ್ಕ
ನಡಿ ಮನೆಗೆ ಹೋಗಿ ಮೂರ್ ದಿವಸ ಆಗದೆ ಉಪ್ಪಿಟ್ಟು ಒಡೆ ಪಾಯಸ ಮಾಡಿ ನಡಿ. ತಿನ್ಬಿಡ್ತೀರಾ ನಮ್ಮ ಅಕ್ಕ ತಿನ್ಬಿಡ್ತೀರಾ ಉಪ್ಪಿಟ್ಟು ಪಾಯಸ ನಮ್ ಸೋಮ ಮಾಡು ಒಡೆ ಪಾಯಸ ಅವ್ರು ತಿಂತಿ ಮಾಡು ಈ ಬಂಗಾರದ ಕುಂಗೆ ನೀನು ಐದೆ ಎಷ್ಟೊಬ್ಳು ಮದುವೆ ಅನ್ನ ದೊಡ್ಡ ಕಾಲಿತ ಬಟ್ಟೆ ಹೋಗಿ ಹೋದ್ಲು ಹಣ್ಣೆ ಅನ್ನೋ ಕಟ್ಕೊಂಡು ಏಳನೇ ಮದುವೆ ಅನ್ನ ನೀರನ್ ಪಟ್ಟಕ್ ಹೋಗಿ ಬಂದಿನಿ ಅಂತ ಹಂಗೆ ಒಳ ಬೀಳ್ ಸತ್ತೋದ್ಲು. ಮೂರನೇ ಮದುವೆ ಅಲ್ಲ ಅವ್ಳ ದೊಡ್ಡ ಪಿಚ್ಚರ್ ನೋಡ್ಕೊ ಬರ್ತೀನಿ ಅಂತ ಹೋದವಳ ನಾಲ್ಕನೇ ಮದುವೆ ಅಲ್ಲ ಗದೆ ತಕ್ಕ ಇಟ್ಟಕೋದವಳು ಈಚೆಗೆ ಬಣ್ಣ ಇಲ್ಲ ಐದೇಳು ಹುಷಾರಾಗಿರೋ ಅವ್ರಿಬ್ರ ಹತ್ರ ಇವ್ನು ಏನು ಕಿಸ್ತಿರ ಸಾಧ್ಯ ಇಲ್ಲ ಅವ್ರ ನಾಲ್ಕ ಜನರ ಹತ್ರ ನೀವ್ ಏನು ಕಿಸ್ತು ಆರಾಗ್ದೇ ಇರೋದ ಇಲ್ಲೇ ಇಲ್ಲಿ ಏನ್ ಕಿಸ್ತೋ ಕಾಣಲ್ಲ ಮದ್ವೆ ಆದ್ರೆ ಒಳ್ಳೆ ಗುಂಡ್ ಕಲಿತಾಗಿಲ್ವಾ ಸ್ವಲ್ಪ ಗುಂಡ್ ಕಲ್ ಆದ್ರೆ ನೋಡ್ರಿ ಮೇ ನನ್ ಪೂಲ್ ಮೇನಲ್ಲ ನಡೀಲ ಇವತ್ತು ಡಾಕ್ಟರ್ ತಗೊಂಡು ಚೆಕಪ್ ಮಾಡ್ಸಾ ನಡೀಲ ಯಾವ ಡಾಕ್ಟರ್ ತಗೊಂಡು ಚೆಕಪ್ ಮಾಡ್ಸಿಯಪ್ಪ ನಾನ್ ಕಳ್ಕೊಳ್ತೀನಿ ನಡೀಲ್ಲ ನಿಮ್ಗೆ ಹಾಕಲ್ಲ ನೀನು ನಡಿ ಮನೆಗ ನಮ್ ಡಾಕ್ಟರ್ ನ ಮಂಡೆ ಸಂಗ್ರಹಗಳು ಅಂತ ಕರ್ಕೊಂಡು ಹೋಗಿ ಮೂವತ್ ಲಕ್ಷ ಚೆಕ್ ಮಾಡ್ಸ್ಕೊ ಬರ್ತೀನಿ ಹೋಗಿ ಅಡುಗೆ ಮಾಡಿ ಚನ್ಪಾಟಿ ಕರ್ಕೋಗುವ ಸ್ಟಾರ್ ಹಾಕಿಲ್ಲ ಅಂದೆ ಸ್ಟಾರ್ ಹಾಕಿದ್ ಬಾಳ್ವಾ